ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಬಂಧುಗಳೇ, ನಾವು ಬಸವ ಧರ್ಮವನ್ನು, ಶರಣ ತತ್ವವನ್ನು, ಶರಣ ಸಾಹಿತ್ಯವನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡಲು ನಮ್ಮ ಶರಣರು ಆ ಸಂಪೂರ್ಣ ಆಧ್ಯಾತ್ಮಿಕ ಕ್ಷೇತ್ರವನ್ನು ಮೂರು ಭಾಗಗಳಾಗಿ ವಿಂಗಡಿಸಿಕೊಟ್ಟಿದ್ದಾರೆ. ಒಂದು ಅಷ್ಟಾವರಣ, ಇನ್ನೊಂದು ಪಂಚಾಚಾರ, ಇನ್ನೊಂದು ಷಟಸ್ಥಳ. ಈ ಮೂರು ಭಾಗಗಳಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಅಷ್ಟಾವರಣಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈಗಾಗಲೇ ನಾವು ಅಷ್ಟಾವರಣಗಳಲ್ಲಿ ಗುರು ಬಗ್ಗೆ, ಗುರುತತ್ವದ ಬಗ್ಗೆ ತಿಳ್ಕೊಂಡ್ವಿ, ಲಿಂಗತತ್ವದ ಬಗ್ಗೆ ತಿಳ್ಕೊಂಡ್ವಿ, ನಂತರ ಜಂಗಮ ತತ್ವದ ಬಗ್ಗೆನೂ ಸಹ ನಾವು ತಿಳ್ಕೊಂಡ್ವಿ. ಈಗ ಪಾದೋದಕ ತತ್ವದ ಬಗ್ಗೆ ಸ್ವಲ್ಪ ನಾವು ಬೆಳಕನ್ನು ಚೆಲ್ಲೋಣ. ಈ ಪಾದೋದಕ ಮತ್ತು ಜಂಗಮ ತತ್ವ ಇವೆರಡಿದೆಯಲ್ಲ, ಸ್ವಲ್ಪ ಕಷ್ಟಕರವಾದಂಥದ್ದು ಹೇಳೋದಕ್ಕೆ, ಜನಗಳಿಗೆ ಅರ್ಥೈಸೋದಕ್ಕೆ. ಜಂಗಮ ತತ್ವ ಮತ್ತು ಈ ಪ್ರಸಾದ ತತ್ವ, ಈ ಪಾದೋದಕ ತತ್ವ, ಇವು ಮೂರೂ ಸ್ವಲ್ಪ ಕಷ್ಟವಾದ ಕೆಲಸನೇ. ಇದು ಆಧ್ಯಾತ್ಮಿಕ ಹಿನ್ನೆಲೆಗೆ ಹೋದಾಗ ಅದು ಒಂಥರ ಹೇಳ್ತದೆ, ಈ ಲೌಕಿಕಕ್ಕೆ ಬಂದಾಗ ಅದೊಂಥರ ಹೇಳ್ತದೆ, ಇನ್ನು ನಮ್ಮ ಆಚರಣೆಗಳಲ್ಲಿ ಬಂದಾಗ ಅದು ಒಂಥರ ಹೇಳುತ್ತೆ. ಹೀಗಾಗಿ ಒಂದು ಸ್ವಲ್ಪ ಜನಗಳಲ್ಲಿ ಇದನ್ನು ನೇರವಾಗಿ ಹೇಳುವಂಥದ್ದು ಇದೆಯಲ್ಲ, ಕೆಲವು ಸಲ ಸಂಶಯಕ್ಕೂ ಸಹ ಒಳಗಾಗುತ್ತೆ, ಕೆಲವು ಸಲ ನಂಬಬೇಕೋ ಬಿಡಬೇಕೋ ಅನ್ನುವಂತಹ ದ್ವಂದ್ವನೂ ಸಹ ಏರ್ಪಡುತ್ತೆ. ಆದರೂ ನಾವು ಶರಣರ ದೃಷ್ಟಿಯಲ್ಲಿ ಪಾದೋದಕ ಅಂದರೆ ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ಮೂಲಕ್ಕೆ ಹೋಗಿ ಬರೋಣ. ಆಚರಣೆನೇ ಬೇರೆ ಇದೆ ಇವಾಗ, ಪಾದೋದಕ ಅಂತಕ್ಕಂಥದ್ರಲ್ಲಿ ನಾವು ಆಚರಣೆ ಮಾಡ್ತಿರೋದೇ ಬೇರೆ ಇದೆ. ಆ ಪಾದೋದಕ ಅನ್ನುವಂತಹ ಮೂಲ ಅರ್ಥ ಏನಿದೆಯಲ್ಲ, ಆ ಮೂಲ ಅರ್ಥವೇ ಬೇರೆ ಇದೆ. ಏಕೆಂದರೆ ನಾವು ಶರಣರ ಆ ಮೂಲ ತತ್ವ, ಆ ಜ್ಞಾನ, ಆ ಮೂಲ ಜ್ಞಾನಕ್ಕೆ ನಾವು ಯಾರೂ ಹೋಗೋಕ್ಕಾಗಿಲ್ಲ. ಹೀಗಾಗಿ ಅವರು ಏನು ಮೂಲ ಜ್ಞಾನದಲ್ಲಿ ಅನುಭವವನ್ನು ಪಟ್ಟು, ಅನುಭವಕ್ಕೊಳಪಟ್ಟು ಅವರು ಆಚಾರ ಅನುಭವದಲ್ಲಿ ಅವರು ನಾವು ಹೇಳಿದ್ರಲ್ಲ, ಅದನ್ನು ನಮಗೆ ಇವತ್ತು ನಾವು ಅರ್ಥ ಮಾಡ್ಕೊಳಕ್ಕಾಗದೇ ಇರೋದ್ರಿಂದ ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಅರ್ಥ ಮಾಡಿಕೊಂಡು, ನಮಗೆ ಹೆಂಗೆ ಬೇಕೋ ಹಂಗೆ ಪರಿವರ್ತನೆ ಮಾಡಿಕೊಂಡು, ನಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ರೀತಿನಲ್ಲವೋ ಆಚರಣೆಗೆ ಇಳಿದುಬಿಟ್ಟಿದ್ದೀವಿ. ಹೀಗಾಗಿ ನಾವು ಕೆಲವು ಸಲ ಮೂಲ ತತ್ವಕ್ಕೆ ಹೋಗಿ ನಾವು ಹೇಳಿದಾಗ ಕೆಲವರಿಗೆ ಇಲ್ಲ ಈ ಥರ ಇರೋದಿಲ್ಲ, ನಾವು ಯಾವ ಕಾಲದಿಂದ ನೋಡ್ಕೊಂಬಂದಿದ್ದೀವಿ, ನಾವು ಹಿಂಗೆ ಇದೆ ಯಾವ ಕಾಲ ಅಂದರೆ ಇವರೇನು 7-8 ಶತಮಾನದಿಂದ ಇದ್ದರೆ ಇವರು ಒಂದೇ ಜನ್ಮ, ಹಿಂದೆ ಅವ್ರು ತಾತ ಮಾಡ್ಕೊಂಬಂದಿರ್ತಾರೆ, ಇವರು ಅದನ್ನು ನೋಡಿರ್ತಾರೆ, ಇವ್ರು ಮಾಡಿರ್ತಾರೆ ಅಷ್ಟೇ. ಇವರೇನು ಕೃತಯುಗ, ದ್ವಾಪರಯುಗ, ತ್ರೇತ್ರಯುಗದಲ್ಲೆಲ್ಲ ಏನಿದ್ದವರಲ್ಲ. ಆದರೂ ಹೇಳುವಾಗ ಏನಾಗುತ್ತೆ, ಇಲ್ಲ ರೀ ಅವೆಲ್ಲ ಮಾಡೋಕ್ಕಾಗಲ್ಲ, ನಾವು ಹುಟ್ಟು ಬೆಳೆದಾಗಿಂದಲೂ ಕೂಡ ನಮ್ಮ ತಾತನ ಕಾಲದಿಂದ ಹಿಂಗೆ ಮಾಡ್ಕೊಂಬಂದಿದ್ದೀವಿ ಅಂತ ಕೆಲವು ಆಚರಣೆಗಳನ್ನ ಹಾಗೆ ಯಥಾವತ್ತ ಕೆಣಕೋಗಲ್ಲ, ಸುಮ್ಮನೆ ಅದನ್ನು ಹಾಗೆ ಬೂದಿ ಮುಚ್ಚಿದ ಕೆಂಡ ಥರ ರಾಜಿ ಕಾಜಿ ನ್ಯಾಯ ಮಾಡಿಕೊಂಡು ಹಂಗೆ ಹೋಗ್ತಾ ಇರ್ತೀವಿ. ಇಲ್ಲಿ ನಾವು ಪಾದೋದಕ ಅಂತಕ್ಕಂಥದ್ದು, ಭಾರತ ದೇಶದಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಲ್ಲಿ ತೀರ್ಥ ಮತ್ತು ಪ್ರಸಾದ ಎರಡನ್ನು ಕೊಡ್ತಾರೆ, ಭಾರತ ದೇಶದಲ್ಲಿ ಮಾತ್ರ. ಯಾಕೆ ಅಂತಂದರೆ ಎಲ್ಲಿ ಗುಡಿ ಸಂಸ್ಕೃತಿ ಇದೆಯೋ ಅಲ್ಲಿ ಮಾತ್ರ ಈ ತೀರ್ಥ ಮತ್ತು ಪ್ರಸಾದ ಅಂತಕ್ಕಂಥ ಈ ಎರಡು ಪದಾರ್ಥಗಳನ್ನು ಗುಡಿಯಲ್ಲಿ ಕೊಡ್ತಾರೆ. ಬೇರೆ ಯಾವುದೇ ಸ್ಥಳರ ಇದೆಯಾ, ಬೌದ್ಧರಲ್ಲಿದೆಯಾ ಇಲ್ಲ, ಇನ್ನು ಇಸ್ಲಾಮಿಕ್ಕಲ್ಲಿದೆಯಾ ಇಲ್ಲ, ಕ್ರೈಸ್ತರಲ್ಲಿದೆಯಾ ಇದೆಯಾ, ಪಾರ್ಸಿಗಳ ಜೈನರಲ್ಲಿ ಸಾಮಾನ್ಯವಾಗಿ ಎಲ್ಲೂ ಇಲ್ಲ. ಈ ದೇವಸ್ಥಾನ ಸಂಸ್ಕೃತಿ ನಮ್ಮ ಭಾರತೀಯ ನೆಲದಲ್ಲಿ ಮಾತ್ರ ಎಲ್ಲೆಲ್ಲಿ ಗುಡಿ ಸಂಸ್ಕೃತಿಗಳಿದೆ ಅಲ್ಲಿ ಒಂದು ನೀರನ್ನು ತೀರ್ಥವಾಗಿ ಕೊಡುವಂಥದ್ದು ಮತ್ತು ಒಂದಷ್ಟು ಏನಾದರೂ ಪ್ರಸಾದವಾಗಿ ಕೊಡುವಂಥದ್ದು ಪದ್ಧತಿ ಇದೆ. ಅಂದರೆ ಇದು ಇವತ್ತಿದೆ ಅಂತಂತಂದರೆ ಇದಕ್ಕೆ ಮೂಲ ಕಾರಣ ಎಲ್ಲೋ ಒಂದು ಕಡೆ ಇರಲೇಬೇಕು. ಇದು ಹೇಗೆ ಹುಟ್ಕೊಂತು, ಇದು ಈ ಪದ್ಧತಿ ಬರಬೇಕಾದ್ರೆ ಏನಾದರೂ ಒಂದು ಮೂಲ ಕಾರಣ ಇದೆಯಾ ಎಂಬುದಾಗಿ ನಾವು ಹುಡುಕ್ತಾ ಹೋದಾಗ ಸ್ವಲ್ಪ ಕಷ್ಟಕರವಾದ್ದು ಹುಡುಕಬಹುದು, ಅದನ್ನು ಅರ್ಥೈಸೋದಿದೆಯಲ್ಲ, ಜನಗಳಿಗೆ ನಂಬೋ ಥರ ಹೇಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಅಂತಹ ಒಂದು ಕಷ್ಟವಾದ ಸಬ್ಜೆಕ್ಟನ್ನು ನಾವಿವತ್ತು ತೊಗೊಂಡಿದ್ದೀವಿ. ಯಾವುದು, ಈಗಾಗಲೇ ನಾವು ಜಂಗಮದ ಬಗ್ಗೆ ಹೇಳಿದ್ವಿ. ಜಂಗಮದ ಬಗ್ಗೆ ಹೇಳಿದ್ರೆ ಯಾರು ಕೇಳ್ತಾರೋ ಬಿಡ್ತಾರೋ, ಅದನ್ನು ನಾವು ಇರೋವಂಥ ಸತ್ಯ ಅಂತೂ ನಾವು ಈಗ ಜಂಗಮ ತತ್ವದ ಬಗ್ಗೆ ಹೇಳಾಯಿತು. ಈಗ ಪಾದೋದಕ ಬಗ್ಗೆ ನಾವು ಮೂಲ ಹೇಳಿಬಿಡೋಣ. ಅವರು ನಂಬೋದು ಬಿಡೋದು ಅವರ ಬುದ್ಧಿಶಕ್ತಿಗೆ ಬಿಟ್ಟಂಥ ವಿಚಾರ.
ಇಲ್ಲಿ ಪಾದೋದಕ ಅಂತ ಅನ್ನೋ ಶಬ್ದ ಇಲ್ಲಿ ನಮ್ಮಲ್ಲಿ ನಮ್ಮ ಶರಣರೇ ಹೆಚ್ಚು ಉಪಯೋಗಿಸಿರ್ತಕ್ಕಂಥದ್ದು. ಪಾದೋದಕ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಉಪಯೋಗಿಸಿದರೆ, ಇನ್ನು ವೈದಿಕ ಸಂಪ್ರದಾಯದವರು ವೈಷ್ಣವ ಸಂಪ್ರದಾಯದವರು ತೀರ್ಥ ಅಂದ್ಬಿಟ್ಟು ಉಪಯೋಗಿಸಿದ್ದಾರೆ. ಅವರು ತೀರ್ಥ ಅಂತಾರೆ, ನಮ್ಮ ಶರಣರು ಪಾದೋದಕ ಅಂತ ಹೇಳಿಬಿಟ್ಟು ಕರೀತಾರೆ. ನಾವು ಈ ಪಾದೋದಕನ ಶಬ್ದ ಹೇಗೆ ಬಂತು ಅನ್ನುವಂಥದ್ದು ಒಂದು ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. ನಾವು ಇವಾಗ ಏನು ಆಚರಣೆ ಮಾಡ್ತಾ ಇದ್ದೀವಲ್ಲ, ಶಿವಯೋಗ, ಶಿವಯೋಗಕ್ಕೆ ನಾವು ಹೋಗೋಣ. ಈ ಶಬ್ದ ಶಿವಯೋಗದಲ್ಲೇ ಹುಟ್ಕೊಂಡಿರೋದು. ಪಾದೋದಕ ಅಂತಕ್ಕಂಥದ್ದು ಶಿವಯೋಗದಲ್ಲೇ ಹುಟ್ಕೊಂಡಿರ್ತಕ್ಕಂಥದ್ದು. ಈಗ ನಾವು ಪೂಜೆ ಕೂತ್ಕೊಂಡಿದ್ದೀವಿ, ಪೂಜೆ ಮುಗೀತು, ಪೂಜೆ ನಂತರ ಶಿವಯೋಗಕ್ಕೆ ಹೋಗ್ತೀವಿ. ಶಿವಯೋಗ ಅಂತಂದರೆ ಲಿಂಗದಲ್ಲಿ ಬೆಳಕನ್ನು ನೋಡೋದು, ಅದಕ್ಕೆ ತ್ರಾಟಕ ಯೋಗ, ದೃಷ್ಟಿಯೋಗ, ಅನ್ಮಿಷ ಯೋಗ ಅಂತ ನಾವು ಕರಿತೀವಿ. ಅದನ್ನು ನೋಡ್ತಾ 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 ಕೆಲವು ಭೌತಿಕ ಕ್ರಿಯೆಗಳು, ಕೆಲವು ರಾಸಾಯನಿಕ ಕ್ರಿಯೆಗಳು ನಮ್ಮ ಶರೀರದ ಮೇಲೆ ನಮಗೆ ಗೊತ್ತಿಲ್ಲದಂಗೆ ನಡೆದು ಬಿಡುತ್ತೆ. ಅದು ಏನಪ್ಪ ಹಾಗೆ ಅಂತಂದಾಗ, ನಾವು ಆ ದೃಷ್ಟಿ ಇಟ್ಕೊಂಡು ನೋಡ್ತಾ 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 ನಮ್ಮ ಭ್ರುಕುಟಿಯಲ್ಲಿರ್ತಕ್ಕಂಥ ಆ ಜೀವಾತ್ಮ, ಆ ಜೀವಾತ್ಮ ಅದು ಬೆಳಕಿನ ಬಿಂದು ಆಗಿದೆ. ಅದು ಮತ್ತು ಲಿಂಗದಲ್ಲಿ ಕಾಣ್ತಾ ಇರತಕ್ಕಂಥ ಬಿಂದು, ಅದು ಪರಮಾತ್ಮನ ಸ್ವರೂಪ. ಇವೆರಡೂ ಕೂಡ ನಾವು ಜೋಡಣೆ ಮಾಡ್ತಾ ಇರ್ತೀವಿ, ಕೂಡ್ತಾ ಇರ್ತೀವಿ, ಸಂಗಮ ಮಾಡ್ತಾ ಇರ್ತೀವಿ. ಈ ಕ್ರಿಯೆ ಮುಂದುವರೆದಿರ್ತದೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಶರೀರದಲ್ಲಿರ್ತಕ್ಕಂಥ 9 ಚಕ್ರಗಳು, ಆ 9 ಚಕ್ರಗಳ ಮೇಲೆ ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗ್ತೀವಿ. ಆ 9 ಚಕ್ರ ನವಚಕ್ರ ಧ್ಯಾನ ಅಂತ ಅಂದ್ಬಿಟ್ಟು ಕರಿತೀವಿ. 9 ಚಕ್ರದಲ್ಲೂ ಕೂಡ ನಮ್ಮ ಶರಣರು ಒಂದೊಂದು ಲಿಂಗವನ್ನು ಗುರುತಿಸ್ಕೊಂಡಿದ್ದಾರೆ. ಅದು ಯಾವ್ದಪ್ಪ, ಚಕ್ರಗಳು ಯಾವ್ಯಾವುದು ಅಂತಂತಂದರೆ, ಮೊದಲು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಬ್ರಹ್ಮಚಕ್ರ, ಶಿಖಾಚಕ್ರ, ನಂತರ ಪಶ್ಚಿಮಚಕ್ರ. ಈ ರೀತಿಯಾಗಿ 9 ಚಕ್ರಗಳನ್ನು ನಾವು ಭೇದಿಸ್ತೀವಿ, 9 ಚಕ್ರಗಳ ಮೇಲೆ ಧ್ಯಾನವನ್ನು ಮಾಡ್ತೀವಿ. ಈ 9 ಚಕ್ರಗಳಲ್ಲಿ ನಮ್ಮ ಶರಣರು ಒಂದೊಂದು ಲಿಂಗವನ್ನು ಗುರುತಿಸ್ತಾರೆ. ಅದು ಯಾವುದಪ್ಪ ಅಂದರೆ, ಮೂಲಾಧಾರದಲ್ಲಿ ಆಚಾರಲಿಂಗ, ಸ್ವಾಧಿಷ್ಠಾನದಲ್ಲಿ ಗುರುಲಿಂಗ, ಮಣಿಪುರದಲ್ಲಿ ಶಿವಲಿಂಗ, ಅನಾಹತದಲ್ಲಿ ಜಂಗಮಲಿಂಗ, ವಿಶುದ್ಧಿಯಲ್ಲಿ ಪ್ರಸಾದಲಿಂಗ, ಆಜ್ಞಾಚಕ್ರದಲ್ಲಿ ಮಹಾಲಿಂಗ, ಬ್ರಹ್ಮಚಕ್ರದಲ್ಲಿ ಸಹಸ್ರ ನಿಷ್ಕಲಲಿಂಗ, ಶಿಖಾಚಕ್ರದಲ್ಲಿ ನಿಶೂನ್ಯಲಿಂಗ, ಪಶ್ಚಿಮಚಕ್ರದಲ್ಲಿ ನಿರಂಜನಲಿಂಗ. ಹೀಗೆ 9 ಚಕ್ರಗಳನ್ನು ಗುರುತಿಸಿದ್ದಲ್ಲದೆ 9 ಲಿಂಗಗಳನ್ನು ಸಹ ನಮ್ಮ ಶರಣರು ಗುರುತಿಸಿದ್ದಾರೆ. ಇವಾಗ ಈ ಲಿಂಗಗಳು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಬರ್ತವೆ ಅಂತ ಹೇಳೋದಾದರೆ, ಮೂಲಾಧಾರ ಅಂತಂದರೆ ನಮ್ಮ ಬೆನ್ನು ಹುರಿಯ ತಳಭಾಗ, ತುಂಬ ಕೆಳಗಡೆ, ತುಂಬ ತಳಭಾಗ, ಅಲ್ಲಿ ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ಆಚಾರಲಿಂಗ. ಅಲ್ಲಿಂದ 1 ಅಂಗಲ ಮೇಲಕ್ಕೆ ಬಂದರೆ ಅದು ಸ್ವಾಧಿಷ್ಠಾನ ಚಕ್ರ, ಅಲ್ಲಿ ಗುರುಲಿಂಗ. ಅಲ್ಲಿಂದ 2 ಅಂಗಲ ಮೇಲಕ್ಕೆ ಮಣಿಪೂರಕ ಚಕ್ರ, ಅಲ್ಲಿ ಅಂದರೆ ನಾಭಿಸ್ಥಾನ, ಅದು ನಾಭಿಸ್ಥಾನ, ಮಣಿಪೂರಕ ಅಂತಂದರೆ ನಾಭಿಸ್ಥಾನ, ಅಲ್ಲಿ ಶಿವಲಿಂಗ. ನಂತರ ನಮ್ಮ ಎದೆ ಭಾಗ, ಆ ಎದೆ ಭಾಗಕ್ಕೆ ಬಂದಾಗ ಅಲ್ಲಿ ಅನಾಹತ ಚಕ್ರ, ಅಲ್ಲಿ ಜಂಗಮಲಿಂಗ. ನಮ್ಮ ಈ ಕಂಠಸ್ಥಾನ, ಈ ಕಂಠಸ್ಥಾನಕ್ಕೆ ಬಂದಾಗ ಅಲ್ಲಿ ವಿಶುದ್ಧಿ ಚಕ್ರ, ಅಲ್ಲಿ ಪ್ರಸಾದಲಿಂಗ. ನಂತರ ನಮ್ಮ 2 ಭ್ರೂಮಧ್ಯೆ, ಇಲ್ಲಿ ನಾವು ಯಾವಾಗಲೂ ಒಂದು ಬೊಟ್ಟಿಟ್ಕೊಳ್ತೀವಲ್ಲ, ಆ ಬೊಟ್ಟಿನ ಹಿಂದೆಗಡೆ 2 ಅಂಗಲ ಹಿಂದಕ್ಕೆ, ನಮ್ಮ ಈ ಬೊಟ್ಟು ಏನು ಇಟ್ಕೊಳ್ತೀವಿ ಅಲ್ಲಿಂದ 2 ಅಂಗಲ ಹಿಂದಕ್ಕೆ, ಅಲ್ಲಿ ಆಜ್ಞಾಚಕ್ರ, ಅಲ್ಲಿ ಮಹಾಲಿಂಗ ಅಂತ ಹೇಳ್ಬಿಟ್ಟು ಗುರುತಿಸ್ತಾರೆ. ನಂತರ ನಮ್ಮ ಈ ಸಹಸ್ರ ಕಮಲ ಅಥವಾ ಬ್ರಹ್ಮಚಕ್ರ ಅಂತ ಕರೀತಾರೆ, ನಮ್ಮ ತಲೆಯ ಮಧ್ಯಭಾಗ ನತ್ತಿ, ಅಲ್ಲಿ ನಿಷ್ಕಲಲಿಂಗ ಎಂಬುದಾಗಿ ಗುರುತಿಸ್ತಾರೆ. ನಂತರ ನಮ್ಮ ಸುಳಿ, ಈ ತಲೆಯ ಸುಳಿ ಭಾಗ, ಆ ಸುಳಿ ಭಾಗ ಶಿಖಾಚಕ್ರ, ಅಲ್ಲಿ ನಿಶೂನ್ಯಲಿಂಗ ಎಂಬುದಾಗಿ ಗುರುತಿಸ್ತಾರೆ.
ತಲೆಯ ಹಿಂಭಾಗ, ತಲೆಯ ಹಿಂಭಾಗ ಆಜ್ಞಾಚಕ್ರದ ಹಿಂಭಾಗ ಅಂತಲೂ ಹೇಳಬಹುದು. ಅಥವಾ ಎರಡು ಕಣ್ಣುಗಳು ಕೂಡುತ್ತೆ ಹಿಂದೆಗಡೆ, ಎರಡು ಕಣ್ಣುಗಳ ನಾಡಿ ನರಗಳು ಹಿಂದೆ ಕೂಡುತ್ತದೆ. ಈ ಎರಡು ಕಣ್ಣಿನ ನಾಡಿಗಳು ಒಂದು ಕಡೆ ಹಿಂಗೆ ಕೂಡುತ್ತೆ, ಅಲ್ಲಿ ಪಶ್ಚಿಮ ಚಕ್ರ. ಅದನ್ನು ನಮ್ಮ ಶರಣರು ನಿರಂಜನಲಿಂಗ, ನಿರಂಜನಲಿಂಗ ಅಂತ ಹೇಳಿಬಿಟ್ಟು ಈ ಒಂಬತ್ತು ಚಕ್ರಗಳನ್ನು ಗುರುತಿಸ್ಕೊಂಡಿದ್ದಾರೆ. ಈ ಒಂಬತ್ತು ಲಿಂಗಗಳನ್ನು ಸಹ ಗುರುತಿಸ್ಕೊಂಡಿದ್ದಾರೆ. ಅವೆಲ್ಲಕ್ಕೂ ಬೀಜಾಕ್ಷರಗಳು ಇದ್ದಾವೆ. ನಾಮ ಶಿವಾಯ ಓಂ ಆ ಉ ಮಾ ಎಂಬುದಾಗಿ ಬೀಜಾಕ್ಷರಗಳನ್ನು ಸಹ ಇದ್ದಾವೆ. ಈ ಎಲ್ಲ ಚಕ್ರಗಳ ಮೇಲೆ ನಾವು ನಮ್ಮ ಮನಸ್ಸನ್ನು ನಿಲ್ಲಿಸಿ ಧ್ಯಾನ ಮಾಡ್ತಾ 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 ದೃಷ್ಟಿಯೋಗದಲ್ಲಿ, ಆ ಶಿವಯೋಗದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಒಂಬತ್ತು ಚಕ್ರಗಳ ಮೇಲೆ ಧ್ಯಾನವನ್ನು ಮಾಡ್ತಾ 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 ನಮ್ಮ ಮನಸ್ಸನ್ನು ನಿಗ್ರಹಿಸಿ ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡು ಉಸಿರಾಟವನ್ನು ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಪ್ರಾರಂಭವಾಗಿ ಆಜ್ಞಾಚಕ್ರವನ್ನು ಸೇರಿ, ಆ ಆಜ್ಞಾಚಕ್ರವನ್ನು ಸೇರಿದ ನಂತರ ಆಜ್ಞಾಚಕ್ರದ ಹಿಂಭಾಗದಲ್ಲೇ ಇರತಕ್ಕಂಥ ಪಶ್ಚಿಮ ಚಕ್ರ, ಆ ಪಶ್ಚಿಮ ಚಕ್ರವನ್ನು ಜಾಗೃತ ಮಾಡ್ತದೆ. ಆ ಪಶ್ಚಿಮ ಚಕ್ರವನ್ನು ಜಾಗೃತ ಮಾಡಲಿಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಲಿಂಗದಿಂದ ಹೊರಟಂಥ ಬೆಳಕಿನ ಕಿರಣಗಳು. ನಾವು ಲಿಂಗದಲ್ಲಿ ಒಂದು ಬೆಳಕಿನ ಬಿಂದುವನ್ನು ನೋಡ್ತಾ ಇರ್ತೀವಿ. ಆ ಬೆಳಕಿನ ಬಿಂದುವನ್ನು ನೋಡ್ತಾ ಇರುವಾಗ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಅಂತ ಹೇಳಿಬಿಟ್ಟು ಒಂದು ಫಾರ್ಮುಲ ಇದೆ, ಆ ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್ ಫಿಸಿಕ್ಸಲ್ಲಿ. ಆ ಲೈಟಿನ, ಆ ಬೆಳಕಿನ ಕಿರಣಗಳು ನೇರವಾಗಿ ನಮ್ಮ ಅಕ್ಷಿಪಟಲ, ನಮ್ಮ ಕಣ್ಣಿನ ಅಕ್ಷಿಪಟಲದ ತಲುಪಿ ಅಲ್ಲಿಂದ ಹಿಂದೆ ಇರ್ತಕ್ಕಂಥ ಆಜ್ಞಾಚಕ್ರವನ್ನು ತಲುಪಿ ಆಜ್ಞಾಚಕ್ರದ ಹಿಂಭಾಗದಲ್ಲಿರ್ತಕ್ಕಂಥ ಪಶ್ಚಿಮ ಚಕ್ರಕ್ಕೆ ನೇರವಾಗಿ ಆ ಬೆಳಕಿನ ಕಿರಣಗಳು ಅಲ್ಲಿ ಹೋಗಿ ತಾಕುತ್ತೆ. ಅದು ತಾಕುವಂತಹ ಸಮಯ ಹೆಚ್ಚು ಹಾಕ್ತಾ 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 ಆ ಪಶ್ಚಿಮ ಚಕ್ರ ಜಾಗೃತ ಆಗುತ್ತೆ, ಅಂದರೆ ಆಕ್ಟಿವೇಷನ್ ಆಗುತ್ತೆ. ಆ ಪಶ್ಚಿಮ ಚಕ್ರದಲ್ಲಿ ಒಂದು ಲಿಂಗದ ಆಕಾರದಲ್ಲಿದೆ ಆ ಪಶ್ಚಿಮ ಗ್ರಂಥಿ. ಆ ಪಶ್ಚಿಮ ಗ್ರಂಥಿ ಅಥವಾ ಇಂಗ್ಲೀಷ್ನಲ್ಲಿ ಅದಕ್ಕೆ ಪೀನಿಯಲ್ ಗ್ಲ್ಯಾಂಡ್ ಅಂತಾರೆ. ಆ ಪೀನಿಯಲ್ ಗ್ರಂಥಿ, ಆ ಪೀನಿಯಲ್ ಗ್ರಂಥಿ ಲಿಂಗದ ಆಕಾರದಲ್ಲಿರ್ತದೆ. ಈ ಕ್ರಿಯೆಯೆಲ್ಲ ನಡೆದ ನಂತರ ಸುದೀರ್ಘವಾಗಿ ನಾವು ಯೋಗ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಆ ಪೀನಿಯಲ್ ಗ್ರಂಥಿ, ಆ ಲಿಂಗದ ರೂಪದಲ್ಲಿರ್ತಕ್ಕಂಥ ಪೀನಿಯಲ್ ಗ್ರಂಥಿಯಿಂದ ಒಂದು ದ್ರವ ಸ್ರವಿಸ್ತದೆ. ಆ ದ್ರವವನ್ನು ನಮ್ಮ ಶರಣರು ಪಾದೋದಕ ಅಂತ ಕರೀತಾರೆ. ನೋಡ್ರಿ ಎಷ್ಟು ಕಷ್ಟ ಇದನ್ನು ಹೇಳೋದಕ್ಕೆ, ಎಷ್ಟು ಕಷ್ಟ. ಜೊತೆಗೆ ನಂಬಿಸೋದಾದರೂ ಹೇಗೆ, ಜನಗಳಿಗೆ ಹೇಳೋದಾದರೂ ಹೇಗೆ, ಇದು ತುಂಬ ಗ್ಯಾಪ್ ಆಗೋಗ್ಬಿಟ್ಟೈತೆ. ನಾವು ಎಲ್ಲೂ ಕೂಡ ತರಗತಿಗಳನ್ನು ಅಡವಳಿಸಿ ವೈಜ್ಞಾನಿಕವಾಗಿ ಏನು ನಮ್ಮ ಶರಣರು ಕೊಟ್ಟಿರ್ತಕ್ಕಂಥ ವಿಜ್ಞಾನ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಈ ಧರ್ಮ ಇರ್ಬೋದು ಅಥವಾ ಈ ಯೋಗವನ್ನು ನಾವು ತರಗತಿಗಳ ಮುಖಾಂತರ ಜನಗಳಿಗೆ ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ. ಇವಾಗ ಸಮಯ ಕೂಡಿ ಬಂದಿದೆ ಅಂತ ನಾವು ಹೇಳಿದಾಗ ಎಷ್ಟು ಜನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಎಷ್ಟು ಜನ ಇದನ್ನು ನಂಬಲಿಕ್ಕೆ ಸಾಧ್ಯ. ಅಲ್ಲಿ ಆ ಪಶ್ಚಿಮ ಚಕ್ರದಲ್ಲಿ ಆ ಪೀನಿಯಲ್ ಗ್ರಂಥಿ, ತಮಗೆ ಹೇಳಿದೆ ನಾನು, ಆ ಪೀನಿಯಲ್ ಗ್ರಂಥಿ ಲಿಂಗದ ಆಕಾರದಲ್ಲಿದೆ. ಆ ಲಿಂಗದಿಂದ ಒಂದು ರಸ ಉತ್ಪತ್ತಿಯಾಗುತ್ತೆ. ಆ ರಸವನ್ನು ನಮ್ಮ ಶರಣರು ಪಾದೋದಕ ಎಂಬುದಾಗಿ ಕರೀತಾರೆ. ಆ ಪಾದೋದಕ ರಸದ ತೊಟ್ಟು ಅದು ಇಳ್ಕೊಂಡು ಬಂದು ಡ್ರಾಪ್ಸ್ ಡ್ರಾಪ್ ಡ್ರಾಪ್ ಆಗಿ ಅದು ಇಳ್ಕೊಂಡು ಬಂದು ಆಜ್ಞಾಚಕ್ರವನ್ನು ಸೇರುತ್ತೆ. ಈ ಆಜ್ಞಾಚಕ್ರ ಇಡೀ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುವಂತಹ, ಸಂಚಾರವನ್ನು ಕೊಡುವಂತಹ ಕೇಂದ್ರ ಭಾಗ ಆಗಿರ್ತದೆ. ಕೇಂದ್ರ ಶಕ್ತಿ ಅದು, ಕೇಂದ್ರ ಶಕ್ತಿ ಅದು, ಸೆಂಟ್ರಲ್ ರಿಸರ್ವರ್ ಅದು, ಪವರ್ ಸೆಂಟರ್ ರಿಸರ್ವ್ ಮೇಯ್ನ್ ಸೆಂಟ್ರಲ್ ಅದು. ಅಲ್ಲಿಂದ ಇಡೀ ನಮ್ಮ ದೇಹದ ಕಣಕಣಗಳಿಗೆ, ನರನಾಡಿಗಳಿಗೆ ಎಲ್ಲ ಕಡೆ ಆ ಶಕ್ತಿಯನ್ನು ಕಳಿಸ್ಕೊಡುತ್ತೆ. ಅಮೃತದ ಪ್ರಭಾವ ಏನಪ್ಪ ಅಂತಂದರೆ, ನಮ್ಮ ಶರೀರದಲ್ಲಿ ಒಂದೊಂದು ಜೀವಕೋಶದಲ್ಲೂ ಕೂಡ ಡಿ ಎನ್ ಎ ಅಂತ ಇರ್ತದೆ. ಅದು ವಂಶವಾಹಿನಿ ಕ್ರೋಮೋಸೋಮ್ಸ್. ಅಲ್ಲಿವರೆಗೂ ಹೋಗಿ ನಮ್ಮ ಪಾಪಾದಿಗಳು, ನಮ್ಮ ರೋಗಾದಿಗಳು, ಏನೇನು ನಮ್ಮ ಇಂಪ್ರಿಂಟ್ ಇರ್ತದಲ್ಲ ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು, ಆ ಪಾಪ ಶೇಷಗಳನ್ನೆಲ್ಲವನ್ನು ಕೂಡ ನಾಶ ಮಾಡುತ್ತೆ. ಆಮೇಲೆ ನಮಗೆ ಜನ್ಮ ಜನ್ಮಾಂತರದಿಂದ ನಮ್ಮ ತಂದೆ ತಾಯಿ
ಅಥವಾ ನಮ್ಮ ಪಿತೃಗಳಿಂದ ಬಂದಿರತಕ್ಕಂಥ ಕಾಯಿಲೆಗಳು, ಆ ಕಾಯಿಲೆಗಳು ಸಹ ಎಲ್ಲವೂ ಕೂಡ ನಾಶ ಮಾಡಲ್ಪಡುತ್ತದೆ. ಆ ಶಕ್ತಿ ಈ ಅಮೃತಕ್ಕೆ ಇದೆ. ಈ ಅಮೃತ ಎಲ್ಲಿಂದ ಬಂತು? ಪಶ್ಚಿಮ ಚಕ್ರದಿಂದ ಬಂತು. ಆ ಪಶ್ಚಿಮ ಚಕ್ರ ಹೆಂಗಿದೆ? ಅದು ಪೀನಿಯಲ್ ಗ್ರಂಥಿ. ಆ ಪೀನಿಯಲ್ ಗ್ರಂಥಿ ಹೇಗಿದೆ ಅಂತಂದರೆ ಲಿಂಗದ ಆಕಾರದಲ್ಲಿದೆ. ಆ ಲಿಂಗದ ಆಕಾರದಲ್ಲಿ ಬಿಡುಗಡೆಯಾಗಿದ್ದು ಪಾದೋದಕ ಇದನ್ನು. ಆ ಪಾದೋದಕವನ್ನು ಇಂಗ್ಲೀಷ್ನಲ್ಲಿ ಮೆಲೋಟೋನಿನ್ ಅಂತ ಕರೀತಾರೆ. ಆ ಮೆಲೋಟೋನಿನ್ ಕೆಲಸ ಏನು? ಆ ಮೆಲೋಟೋನಿನ್ ಯಾವಾಗ ಸ್ರವಿಸ್ತದೆ ಮನುಷ್ಯನಿಗೆ, ಆ ಮೆಲೋಟೋನಿನ್ನ ಅವಶ್ಯಕತೆ ಏನು, ಎಲ್ಲವನ್ನು ಕೂಡ ನಾವು ಇವತ್ತು ಸೈನ್ಸಲ್ಲಿ ಓದ್ತಾ ಇದ್ದೀವಿ. ಅದನ್ನು ಸೈನ್ಸಲ್ಲಿ ಇದೆ. ಆರನ್ನು ಕೇಳಿದ್ರೂ ಕೂಡ ಹೇಳ್ತಾರೆ ಮೆಲೋಟೋನಿನ್ ಕಾರ್ಯ ಏನು, ಮೆಲೋಟೋನಿನ್ ಅವಶ್ಯಕತೆ. ನೋಡಿ, ಆ ಮೆಲೋಟೋನಿನ್ ಯಾರು ಸ್ರವಿಸ್ಕೊಳ್ತಾರೆ ಅವರಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಕೆಲವು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಪ್ರಯೋಗ ಮಾಡಿದ್ದಾರೆ. ಹೆಚ್ಚು ಮೆಲೋಟೋನಿನ್ನು ಸ್ರವಿಸುವಂತೆ ಮಾಡಿ ಕ್ಯಾನ್ಸರ್ ಅಂತಕ್ಕಂಥದ್ದು ಮಹಾಮಾರಿ, ಅದಕ್ಕೆ ಯಾವುದೇ ಔಷಧಿ ಇಲ್ಲ ಅನ್ನುವಂಥ ಕಾಲ ಇತ್ತು. ಇವಾಗೇನೋ ಸ್ವಲ್ಪ ಉಪಶಮನಗಳು ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಯಾಕಂದರೆ ಸೈನ್ಸ್ ಬೆಳೆದಿದೆ. ಆದರೆ ಎಲ್ಲ ಕಾಯಿಲೆಗಳಿಗೆ, ಈ ಕ್ಯಾನ್ಸರನ್ನು ಮೀರಿದಂತಹ ಯಾವುದೇ ಕಾಯಿಲೆ ಇದ್ರೂ ಸಹ, ಎಲ್ಲ ಕಾಯಿಲೆಗಳಿಗೆ ದಿವ್ಯ ಔಷಧ ಈ ಅಮೃತ, ದಿವ್ಯ ಔಷಧ ಈ ಮೆಲೋಟೋನಿನ್ನು. ಇದನ್ನು ಸ್ರವಿಸ್ಕೊಳ್ಳೋದಕ್ಕೆ ನಾವು ಶಿವಯೋಗ ಮಾಡಬೇಕಾಗಿದೆ. ಶಿವಯೋಗದ ಮೂಲ ಆಶಯ, ಮೂಲ ಉದ್ದೇಶ ಈ ಅಮೃತ. ಇದನ್ನು ಇದುವರೆಗೆ ಹೇಳಿದ್ದು ಪ್ರೋಸೆಸ್ಸು. ಆದರೆ ಈ ಪ್ರೋಸೆಸ್ನ ಹಿಂದಿನ ಕಾಲದಲ್ಲಿ ಜನಗಳಿಗೆ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ, ಅವ್ರು ಕೇಳೋಕ್ಕೂ ಆಗ್ತಾ ಇರಲಿಲ್ಲ. ಅದು ಇದನ್ನು ಹೆಂಗೆ ಹೇಳ್ಬಿಟ್ರಪ್ಪ ಅಂತಂದರೆ, ಒಂದು ದೊಡ್ಡ ಸಮುದ್ರ ಇತ್ತಂತೆ. ಆ ಸಮುದ್ರದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಹೀಗೆ ಕಡಿತಾ ಇದ್ರಂತೆ, ಮಜ್ಜಿಗೆ ಕಡ್ದಂಗೆ ಸಮುದ್ರವನ್ನು ಕಡಿತಾ ಇದ್ರಂತೆ. ಅವು ಒಂದೊಂದು ಚಕ್ರವಾಗಿ ಅಲೆ ಅಲೆಯಾಗಿ ಆ ಚಕ್ರಗಳನ್ನು ಭೇದಿಸ್ತಾ ಇದ್ರಂತೆ. ಒಂದೊಂದು ಚಕ್ರದ ಮೇಲೂ ವಿಷ ಬಂತಂತೆ, ಇನ್ನೊಂದೇನೋ ಬಂತಂತೆ. ಅದನ್ನೆಲ್ಲ ಚೆಲ್ಲಿಬಿಟ್ರಂತೆ. ಚೆಲ್ಲಿದ ಮೇಲೆ ಕೊನೆಯಲ್ಲೇ ಅಮೃತ ಬಂದುಬಿಡ್ತಂತೆ. ಆ ಅಮೃತ ಬರೋದಕ್ಕೆ ಮುಂಚೆ ಕೊನೆಯದಾಗಿ ಒಂದು ಸ್ವಲ್ಪ ವಿಷ ಬಂದುಬಿಡ್ತಂತೆ. ಅಂತಂದರೆ ಅದನ್ನು ಕುಡಿದ್ರೆ ಸತ್ತೋಗ್ಬಿಡ್ತಾರೆ ಅಂತ. ಆ ವಿಷ ಬಂದಂತೆ, ಅದನ್ನು ಈಶ್ವರ ಕುಡಿದ್ಬಿಟ್ನಂತೆ. ಈಶ್ವರ ಕುಡಿದಿದ್ದನ್ನು ನೋಡಿಬಿಟ್ಟು ಪಾರ್ವತಿ ಹೋಗಿ ಗಂಟ್ಲು ಹಿಡ್ಕೊಂಡ್ಬಿಟ್ಲಂತೆ. ಅದು ಒಳಗಡೆ ಹೋಗಲಿಲ್ವಂತೆ, ಆ ಗಂಟ್ಲಲ್ಲೇ ನಿಂತೋಗ್ಬಿಡ್ತಂತೆ. ಅದಕ್ಕೆ ಅವನಿಗೆ ವಿಷಕಂಠ ಅಂತ ಹೆಸರು ಬಂದುಬಿಡ್ತಂತೆ. ನೋಡ್ರಿ ಎಷ್ಟು ಹೇಳ್ತಾರೆ. ಆಮೇಲೆ ಆ ಅಮೃತವನ್ನು ದೇವತೆಗಳು ಕುಡಿದ್ಬಿಟ್ರಂತೆ, ಅದಕ್ಕೆ ಅವರೆಲ್ಲ ಅಮರರಾಗಿಬಿಟ್ರಂತೆ. ಅದರೊಳಗೆ ಒಂದು ಸ್ವಲ್ಪ ಹೋಗಿ ಕದ್ಕೊಂಡು ಹೋಗ್ಬಿಟ್ಟು ರಾಕ್ಷಸರು ಕದ್ಕೊಂಡೋಗಿ ಕುಡಿದ್ಬಿಟ್ರಂತೆ. ಅವರಲ್ಲಿ ಕೆಲವರು ಅಮರರಾಗಿಬಿಟ್ರಂತೆ. ಈ ಅಮೃತವನ್ನು ನಮಗೆ ಮೋಸ ಮಾಡಿ ನೀವು ಕುಡಿತೀರಾ ಅಂತಂದ್ಬಿಟ್ಟು ಇಬ್ಬರು ಜಗಳ ಮಾಡ್ಕೊಂಡ್ರಂತೆ. ಇಬ್ಬರೂ ವೈರತ್ವ ಬೆಳೀತಂತೆ. ರಾಕ್ಷಸರೆಲ್ಲ ಅಮೃತ ಕುಡಿದಿದ್ದಕ್ಕೋಸ್ಕರ ನಾಶವಾದರಂತೆ. ಅಮೃತ ಕುಡಿದಿದ್ದಕ್ಕೋಸ್ಕರ ದೇವತೆಗಳೆಲ್ಲ ಬದುಕಿದಾರಂತೆ. ಇದರ ಅರ್ಥ ಏನು ಅಂತಂದರೆ ಇಷ್ಟೇ, ಈ ಶರೀರ ಅಂತಕ್ಕಂಥ ಈ ಸಮುದ್ರವನ್ನು ನಾವು ಮಜ್ಜಿಗೆ ಥರ ಕಡಿತಾ ಅದರ ಮೇಲೆ ನಾವು ನಿಯಂತ್ರಣವನ್ನು ಸಾಧಿಸಿ ಧ್ಯಾನ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಅರಿಷಡ್ವರ್ಗಗಳು, ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮಗಳು, ನಮ್ಮಲ್ಲಿರ್ತಕ್ಕಂಥ ಮಲಿನಗಳು, ಏಳೇಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳೆಲ್ಲವೂ ಕೂಡ ನಾಶವಾಗಿ ಕೊನೆಗೆ ಈ ಶರೀರ ಒಂದು ಶುದ್ಧವಾಗಿ ಈ ಜೀವಾತ್ಮ ಪರಮಾತ್ಮನನ್ನು ಸೇರುವ ಮಟ್ಟಕ್ಕೆ ಶುದ್ಧ ಆಗಿಬಿಡ್ತದೆ. ಈ ಜೀವಾತ್ಮ ಪರಮಾತ್ಮನನ್ನು ಸೇರುವಂತಹ ಎಲ್ಲ ಶುದ್ಧತೆಯನ್ನು ಇದು ಅಳವಡಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ಅಮೃತ, ಆ ಪೀನಿಯಲ್ ಗ್ಲ್ಯಾಂಡ್, ಆ ಪಶ್ಚಿಮ ಚಕ್ರದಲ್ಲಿ ಸುರಿಯುವಂಥದ್ದು ಇದೆಯಲ್ಲ, ಆ ಸ್ರವಿಸುವಂಥ ದ್ರವ ಇದೆಯಲ್ಲ, ಅದು ಅಮೃತ. ಇದನ್ನು ಹೇಳೋದನ್ನು ಹಿಂಗೆ ಹೇಳಿಬಿಟ್ರು. ಯಾಕೆ ಅಂತಂದರೆ ಅವತ್ತಿನ ಕೇಳೋ ಜನನೂ ಇರಲಿಲ್ಲ ಬಿಡಿ, ಹೇಳೋ ಜನಕ್ಕೆ ಗೊತ್ತಿತ್ತೋ ಇಲ್ವೋ, ಆ ಹೇಳಿದವ್ರು ಹೆಂಗೆ ಹೇಳಿದ್ರು, ಕೇಳಿಸ್ಕೊಂಡವ್ರು ಹೆಂಗೆ ಹೇಳಿದ್ರು. ಒಟ್ಟಿನಲ್ಲಿ ಇದು ಒಂದು ಕತೆ ಅಂತ ಇವತ್ತು ಜೀವಂತವಾಗಿ ನಮ್ಮ ದೇಶದಲ್ಲಿ ಉಳ್ಕೊಂಡಿರ್ತಕ್ಕಂಥ ಒಂದು ಕತೆ. ಇನ್ನು ಸುದರ್ಶನ ಚಕ್ರ ಅಂತ ಬರೀತಾರೆ ನೋಡ್ರಿ, ಸುದರ್ಶನ ಚಕ್ರ. ಕೆಲವು ಮನೆಗಳಲ್ಲಿ ನಾವು ಗೃಹಪ್ರವೇಶಕ್ಕೆ ಹೋಗ್ತೀವಿ,
ಗೃಹಪ್ರವೇಶಕ್ಕೆ ಹೋದಾಗ ಆ ಮನೆ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ಹಾಲ್ ಇರ್ತದೆ. ಆ ಹಾಲ್ ಮುಂದೆ ಯಾವುದೋ ಒಂದು ಮೂರ್ತಿನ ಪೂಜೆ ಮಾಡಿರ್ತಾರೆ. ಆ ಮೂರ್ತಿ ಮುಂದೆ ಒಂದು ಸುದರ್ಶನ ಹೋಮ, ಸುದರ್ಶನ ಚಕ್ರ ಅಂತ ಬರೆದಿರ್ತಾರೆ. ನಾವೊಬ್ಬರಿಗೆ ಕೇಳಿದ್ವಿ, ಐನೂರಿಗೆ ಕೇಳಿದ್ವಿ, ಏನಿದು ಅಂತಂದ್ಬಿಟ್ಟು. ಅದು ಸುದರ್ಶನ ಹೋಮ ಮಾಡಿದ್ದೀವಿ, ಅದಕ್ಕೆ ಸುದರ್ಶನ ಚಕ್ರ ಬರೆದಿದ್ದೀವಿ ಅಂತ. ಏನು ಸುದರ್ಶನ ಚಕ್ರ, ಸುದರ್ಶನ ಹೋಮ, ಏನಿದು ಏನಿದು? ಆಮೇಲೆ ನಮಗೆ ಸ್ವಲ್ಪ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಯಿತು, ಈ ನಮ್ಮ ನವ ಚಕ್ರದಲ್ಲಿರ್ತಕ್ಕಂಥ ದೋಷಗಳನ್ನು ಸುಡೋದು. ಪ್ರತಿಯೊಂದು ಚಕ್ರದ ಮೇಲೆ ಧ್ಯಾನ ಮಾಡ್ತಾ 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 ಆ ಚಕ್ರ ಧ್ಯಾನಗಳಲ್ಲಿ ಮಾಡ್ತಾ ಒಂದು ಶಕ್ತಿಯನ್ನು ನಾವು ಏನು ಪಡ್ಕೊಳ್ತೀವಲ್ಲ, ಆ ಶಕ್ತಿಯಿಂದ ನಮ್ಮ ದೋಷಗಳು, ನಮ್ಮ ಈ ಶರೀರದ ದೋಷಗಳು, ಮಲಿನತೆಗಳು ಎಲ್ಲವೂ ಕೂಡ ಕಾಮ ಕ್ರೋಧಾದಿ ಋಷಡ್ವರ್ಗದ ಗುಣಗಳಿರ್ತದಲ್ಲ, ಬೇಕು ಬೇಡ ಅಂತಕ್ಕಂಥವು ಇನ್ನೆಷ್ಟೋ ಇನ್ನೆಷ್ಟೋ ಇದಾವಲ್ಲ, ತುಂಬಿಕೊಂಡಿದ್ದೀವಲ್ಲ ನಾವು ಎಲ್ಲವನ್ನು ಕೂಡ. ಮೋಹ, ದಾಹ, ಸಿಡುಕು, ದುಡುಕು, ಅಸೂಯೆ ಎಲ್ಲವನ್ನು ತುಂಬಿಕೊಂಡಿದ್ದೀವಲ್ಲ. ಅದ್ರ ಜೊತೆಗೆ ಹಿಂದಿನ ಜನ್ಮದ ಪಾಪಕರ್ಮಗಳನ್ನೆಲ್ಲ ತುಂಬಿಕೊಂಡಿದ್ದೀವಲ್ಲ. ಹೆಜ್ಜೆಜ್ಜೆಗೂ ಸಿಡುತ್ತೀವಿ, ಹೆಜ್ಜೆಜ್ಜೆಗೂ ದುಡುಕ್ತೀವಿ, ಹೆಜ್ಜೆಜ್ಜೆಗೂ ಕೋಪ ಮಾಡ್ಕೋತೀವಿ, ಇನ್ನೊಬ್ಬರ ಮೇಲೆ ದ್ವೇಷ ಕಾರ್ತೀವಿ, ಇವೆಲ್ಲವೂ ಕೂಡ ಕರ್ಮಗಳು, ಇವೆಲ್ಲ ಪಾಪಕರ್ಮಗಳು, ಇವೆಲ್ಲ ಮಲಿನತೆಗಳು. ಈ ಮಲಿನತೆಗಳನ್ನು ಎಲ್ಲವೂ ಕೂಡ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಚಕ್ರದ ಮೇಲೆ ಇವೆಲ್ಲ ನಾಶವಾಗ್ತದಲ್ಲ. ಇವರೇನು ಮಾಡಿದ್ರು, ಅದನ್ನೆಲ್ಲ ಹೇಳೋಕ್ಕಾಗಲಿಲ್ಲ. ಓ, ಸುದರ್ಶನ ಚಕ್ರ ಬರೆದ್ಬಿಟ್ರು. ಸುದರ್ಶನ ಚಕ್ರ ಅಂತಂದ್ರೆ ಏನಪ್ಪ ಅಂದರೆ, ಸುದರ್ಶನ ಅಂತಲ್ಲ ಅದು, ಸ್ವಾದರ್ಶನ. ನಾವು ಒಳಗಡೆ ಸ್ವತಃ ದರ್ಶನ ಮಾಡ್ಕೊಳ್ಳೋದು, ಒಂಬತ್ತು ಚಕ್ರಗಳನ್ನು ಸ್ವತಃ ಚಕ್ರಗಳನ್ನು ದರ್ಶನ ಮಾಡೋದು, ಸ್ವಾದರ್ಶನ ಮಾಡುವಂಥದ್ದು. ಈ ಸ್ವಾದರ್ಶನ ಒಳಗಡೆ ಚಕ್ರಗಳು ಇರೋದನ್ನು ಜನಕ್ಕೆ ಹೇಳೋಕ್ಕಾಗ್ದಲೇ ಅಲ್ಲೊಂದು ಚಕ್ರ ಬರೆದ್ಬಿಟ್ಟು ಸುದರ್ಶನ ಅಂತ ಇಕ್ಬಿಟ್ಟು ಅದಕ್ಕೊಂದು ಹೋಮ ಅಂತ ಮಾಡಿಬಿಟ್ಟು ಸುಟ್ಟುಬಿಟ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪಕರ್ಮಗಳೇನು ಹೊರಗಡೆ ಕಾಣಿಸುವಂಥವ, ವಸ್ತುಗಳ ಹೊರಗಡೆ ಕಾಣಿಸುವಂಥ ವಸ್ತುಗಳು ನಾವು ಸುಟ್ಟು ಬಿಟ್ಬಿಡೋಕ್ಕೆ ಆಗೋದಿಲ್ಲ, ಸುಡೋಕ್ಕಾಗೋದಿಲ್ಲ. ಒಳಗಡೆ ಭಸ್ಮ ಮಾಡಬೇಕು ಅವನ್ನ, ಒಳಗಡೆನೆ ನಾವು ಅವನ್ನೆಲ್ಲವನ್ನು ಕೂಡ ನಾಶ ಮಾಡಬೇಕು. ಒಳಗಡೆ ನಾವು ಹೋಮ ಮಾಡಿ ಅವನ್ನೆಲ್ಲ ಸುಡ್ತೀವಿ ಅಂದರೆ ಆಗೋದಿಲ್ಲ. ಯಾವುದೋ ಒಂದು ಚಕ್ರ ಬರೆದ್ಬಿಟ್ಟು ಅದಕ್ಕೆ ಕಲರ್ ಕಲರ್ ತುಂಬಿಟ್ಟು ಅದಕ್ಕೆ ಪೂಜೆ ಮಾಡೋದ್ರಿಂದ ಒಳಗಡೆ ನಮಗೆ ಶಕ್ತಿ ಬರೋದಿಲ್ಲ. ಇವೆಲ್ಲವನ್ನೂ ಕೂಡ ಇಷ್ಟು ಕಠಿಣವಾದಂತಹ ಆಚರಣೆಗಳನ್ನು ಸುಮ್ಮನೆ ಜನಗಳಿಗೆ ತೋರಿಸುವುದ್ರ ಮುಖಾಂತರ, ಯಾಮಾರಿಸುವುದ್ರ ಮುಖಾಂತರ ಏನೋ ಯಾರ್ದೋ ಒಂದು ಹೊಟ್ಟೆಪಾಡು ಜೀವನ ನಡೀತಾ ಐತೆ, ನಡ್ಕೊಂಡು ಹೋಗ್ತಾ ಐತೆ. ಯಾಮಾರೋರು ಯಾಮಾರ್ತಾವ್ರೆ, ಯಾಮಾರಿಸೋರು ಯಾಮಾರಿಸ್ತಾವ್ರೆ. ಎಲ್ಲಿವರೆಗೂ ಯಾಮಾರರು ಇರ್ತಾರೋ ಅಲ್ಲಿವರೆಗೂ ಯಾಮಾರಿಸೋರು ಇದ್ದೇ ಇರ್ತಾರೆ. ನಾವು ಒಟ್ಟು ಹೇಳೋದೇನು ಅಂತಂದರೆ, ದೇವರ ಹೆಸರಿನಲ್ಲಿ ಅಮಾಯಕರನ್ನು ವಂಚಿಸೋದಿದೆಯಲ್ಲ, ದೇವರ ಹೆಸರು ಹೇಳಿಕೊಂಡು ಈ ಅಜ್ಞಾನಗಳನ್ನು ಬಿತ್ತೋದಿದೆಯಲ್ಲ, ಜನಗಳಿಗೆ ಬಿತ್ತೋದಿದೆಯಲ್ಲ, ಈ ಮೂಢನಂಬಿಕೆಗಳು ಬಿತ್ತೋದಿದೆಯಲ್ಲ, ಈ ಅಸಂಬದ್ಧ ಆಚರಣೆಗಳನ್ನು ನಾವು ತೋರಿಸ್ಕೊಡೋದಿದೆಯಲ್ಲ, ಇದು ನಮಗೆ ಸ್ವಲ್ಪ ಒಪ್ಪಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು. ಹೀಗಾಗಿ ಇಂತಹ ಒಂದು ಈ ವ್ಯವಸ್ಥೆ ನಮ್ಮ ಬಸವಾದಿ ಶರಣರು ಈ ರೀತಿ ಪಾದೋದಕವನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ನಾವು ಕೂಡ ಆ ಲೆವೆಲ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಶರಣರಲ್ಲೂ ಸಹ, ನಮ್ಮ ಶರಣ ಧರ್ಮದಲ್ಲಿ ಇತ್ತೀಚೆಗೆ ಈ ಬಸವ ಧರ್ಮದಲ್ಲಿ ಲಿಂಗವಂತ ಧರ್ಮದಲ್ಲಿ ನಾವೂ ಕೂಡ ಒಂದಷ್ಟು ಬದಲಾವಣೆ ಆಗಿದ್ದೀವಿ. ಇದೆಲ್ಲ ಹೋಗಿ ಆ ಲಿಂಗದಲ್ಲಿರ್ತಕ್ಕಂಥ ಅಮೃತವನ್ನು ಆ ಲಿಂಗದಲ್ಲಿ ನಾವು ರಿಲೀಸ್ ಮಾಡ್ಕೊಳಕ್ಕಾಗುತ್ತೇನ್ರಿ? ದಿನ ಅಷ್ಟೊತ್ತು ಕೂತ್ಕೊಳಕ್ಕಾಗುತ್ತಾ? ನಾವು ಪ್ರತಿದಿನ ಒಂಬತ್ತು ಚಕ್ರದ ಮೇಲೆ ಧ್ಯಾನ ಮಾಡಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ನಾವು ದಿನ ಆ ಪಾದೋದಕವನ್ನು ತಗೊಳಕ್ಕಾಗುತ್ತಾ ಅಂತ ಪ್ರಶ್ನೆ ಕೇಳಿಬಿಡ್ಬೋದು. ಅದಕ್ಕೆ ಚನ್ನಬಸವಣ್ಣನವರು ಹೇಳ್ತಾರೆ, ದಿನಕ್ಕೆ ನಾನು ಮೂರು ಸಲ ನಾನು ಸ್ವರ್ಗಸ್ಥನಾಗ್ತೀನಿ ಅಂತ ಹೇಳ್ತಾಯಿದ್ರು, ಮೂರು ಸಲ ಕೈಲಾಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾಯಿದ್ರು. ಅಂದರೆ ಮೂರು ಸಲ ಅವರು ಕೂತ್ಕೊಂಡ ತಕ್ಷಣ ಅವರು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಪಶ್ಚಿಮ ಚಕ್ರಕ್ಕೆ ಹೋಗಿಬಿಡ್ತಾ ಇದ್ರು. ಅವರು ಏನು, ತುಂಬ ಜನ ಶರಣೆಯರನ್ನು ಕೂಡ ಆ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಹಡಪದ ಅಪ್ಪಣ್ಣನ ಪುಣ್ಯಸ್ತ್ರೀ ಲಿಂಗಮ್ಮ ತಾಯಿ ಹೇಳ್ತಾರೆ, ನಾನು ದಿನಕ್ಕೆ ಎರಡು ಸಲ ಪಶ್ಚಿಮ ಚಕ್ರಕ್ಕೆ ಹೋಗಿ ಬರ್ತಾ ಇದ್ದೆ ಅಂತ ಹೇಳಿಬಿಟ್ಟು. ಅಂದರೆ ಆ ಶಕ್ತಿ ಅವರಲ್ಲಿತ್ತು. ಇವತ್ತು ನಾವು ಇಷ್ಟೊಂದು ಗೊಂದಲಮಯ ವಾತಾವರಣ, ಇಷ್ಟೊಂದು ಬದುಕಿನ ಒಂದು ಜಂಜಾಟದಲ್ಲಿ ನಾವು ಪೂಜೆ ಮಾಡಿಕೊಳ್ರಪ್ಪ, ವಿಭೂತಿ ಇಟ್ಕೊಳ್ರಪ್ಪ, ರುದ್ರಾಕ್ಷಿ ಹಾಕ್ಕೊಳ್ರಪ್ಪ, ಮೂರೊತ್ತು ಪೂಜೆ ಮಾಡ್ಕೊಳ್ರಪ್ಪ ಅಂತ ಅಂದರೆ ಕೇಳೋದೇ ಕಷ್ಟ ಆಗಿರೋಂಥ ಸಮಯದಲ್ಲಿ ನಾವು ಇವನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು
ಇನ್ನೊಂದಷ್ಟು ಈ ಪಾದೋದಕ ಅನ್ನೋದನ್ನು ಸರಳೀಕರಣ ಮಾಡಿಕೊಟ್ಬಿಟ್ರು. ಹೇಗೆ ಅಂತಂತಂದರೆ, ನಾವು ಪ್ರತಿದಿನ ಹಂಗೋ ಹಿಂಗೋ ಒಂದು ಟೈಮೋ ಎರಡು ಟೈಮೋ, ಕೆಲವರು ಅನುಕೂಲ ಇರತಕ್ಕಂಥ ಮೂರು ಟೈಮು ಪೂಜೆ ಮಾಡ್ಕೊಳ್ತಾರೆ, ಲಿಂಗ ಪೂಜೆ ಮಾಡ್ಕೊಳ್ತಾರೆ. ಏನು ಆ ಪಾದೋದಕವನ್ನು ತಂದುಬಿಟ್ಟು ನಾವೇನು ಮಾಡಿಬಿಟ್ವಿ ಅಂತಂದರೆ, ನಾವು ಪೂಜೆ ಮಾಡುವಂತಹ ಲಿಂಗದ ಮೇಲೆ ನಾವು ಮೂರು ಸಲ ನೀರನ್ನು ಹಾಕೋದು. ಆ ಪಾದೋದಕವನ್ನು ಹೆಂಗೆ ನಾವು ತಯಾರು ಮಾಡ್ಕೊಳ್ಳೋದು? ಒಂದು ಕಪ್ಪಲ್ಲಿ ನೀರು ತೊಗೊಂಡು ಬಂದು, ಆ ಪಂಚಪಾತ್ರೆ ಅಂತ ಹೇಳ್ತೀವಿ ನಾವು, ಆ ಪಾತ್ರೆನಲ್ಲಿ ನೀರು ತೊಗೊಂಡು ಬಂದು ಆ ನೀರಿಗೆ ನಾವು ವಿಭೂತಿಯನ್ನು ಮೂರು ಬೆರಳಲ್ಲಿ ವಿಭೂತಿಯನ್ನು ಹಚ್ಚಿಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾ ಪ್ರತಿಯೊಂದು ಕಂಟಿಕೆಯನ್ನು ಮುಟ್ತಾ ನಾವೊಂದು ಒಂದು ಹನ್ನೆರಡು ಸಲ ಅಥವಾ ಇನ್ನೂ ಜಾಸ್ತಿ ಅಥವಾ ಒಂಬತ್ತು ಸಲ ಓಂ ನಮ ಶಿವಾಯ ಮಂತ್ರವನ್ನು ಹೇಳಿ ಆ ಬೆರಳುಗಳನ್ನು ನೀರಲ್ಲಿ ಹದ್ದಿ ನಂತರ ಅದರ ಮೇಲೆ ಕೈಯನ್ನು ಹೀಗೆ ಇಟ್ಟು ಮುಚ್ಚಿಕೊಂಡು ಕೈ ಮುಚ್ಚಿಕೊಂಡು ಓಂ ನಮ ಶಿವಾಯ ಮಂತ್ರವನ್ನು ಹೇಳಿ ಆ ಪರಮಾತ್ಮನ ಶಕ್ತಿಯನ್ನು ಆ ನೀರೆಲ್ಲ ತುಂಬಿ ಆ ನೀರಿಂದ ಲಿಂಗವನ್ನು ನಾವು ಏನು ಒಂದು ಮಜ್ಜನ ಮಾಡ್ತೀವಲ್ಲ ಆ ಮಜ್ಜನವನ್ನು ಮಾಡಿ ಪೂಜೆಯನ್ನು ಮಾಡಿ ಪೂಜಾ ನಂತರ ಆ ನೀರು ಉಳಿದಿರ್ತದಲ್ಲ ಆ ನೀರನ್ನು ಮೂರು ಸಲ ಲಿಂಗದ ಮೇಲೆ ಹಾಕ್ತೀವಿ. ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತ ಹೇಳಿಬಿಟ್ಟು ಮೂರು ಸಲ ನಾವು ಆ ನೀರನ್ನು ಹಾಕಿ ಆ ಲಿಂಗವನ್ನು ಬೆರಳಿನ ತುದಿಯಲ್ಲಿ ಹಿಡ್ಕೊಂಡು ಆ ನೀರನ್ನು ಹಾಗೇ ಹೀಗೆ ಸೇವನೆ ಮಾಡೋದು. ಇದನ್ನು ನಾವೀಗ ಪಾದೋದಕ ಎಂಬುದಾಗಿ ನಾವು ಕರಿತಾ ಇದ್ದೀವಿ. ಇದನ್ನು ಇತ್ತೀಚೆಗೆ ಸಿಂಪ್ಲಿಫೈ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ನಮಗನಿಸುತ್ತೆ. ಅಟ್ಲೀಸ್ಟು ನಾವು ಆ ಲೆವೆಲ್ಗೆ ಹೋಗಲಿಲ್ಲ ಅಂತಂದ್ರೂ ಲಿಂಗದ ಮೇಲೆ ಹಾಕ್ಕೊಂಡು ನೀರನ್ನು, ಯಾಕಂದರೆ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥದ್ದು ಕೂಡ ಅದು ಲಿಂಗದ ಆಕಾರನೇ. ಆ ಪೀನಿಯಲ್ ಗ್ಲ್ಯಾಂಡ್, ಆ ಪೀನಿಯಲ್ ಗ್ರಂಥಿ ಅದೂ ಕೂಡ ಲಿಂಗದ ಆಕಾರದಲ್ಲಿದೆ. ಅದಕ್ಕೆ ಆ ಲಿಂಗದ ಮೇಲೆ ನೀರು ಹಾಕ್ಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ನಾವು ಈ ಲಿಂಗದ ಮೇಲೇ ಪೂಜೆ ಮಾಡಿದ ಲಿಂಗದ ಮೇಲೇ ಮೂರು ಸಲ ಈ ಪಾದೋದಕವನ್ನು ನಾವು ಇದು ಮಾಡಿರ್ತಕ್ಕಂಥ ಈ ಒಂದು ಲಿಂಗೋದಕವನ್ನು ಅದರ ಮೇಲೆ ಹಾಕಿ ನಾವು ಅದನ್ನು ಸೇವನೆ ಮಾಡೋದ್ರ ಮುಖಾಂತರ ನಾವು ಯಾಕೆ ಅಂತಂದರೆ ಅದನ್ನು ಕೂಡ ಒಂದು ರೀತಿ ಇವತ್ತಿನ ಕಾಲಕ್ಕೆ ಇದೇ ಸರಿ ಅಥವಾ ಸಾಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಲಿಂಗದಲ್ಲಿ ಬೆಳಕಿನ ಸ್ವರೂಪದಲ್ಲಿರತಕ್ಕಂಥ ಪರಮಾತ್ಮ ಕಾಣಿಸ್ತಾ ಇದ್ದಾನೆ ಬೆಳಕಿನ ರೂಪದಲ್ಲಿ, ಅವನ ಮೇಲೆ ಹಾಕ್ದಂಗೆ ಆಗುತ್ತೆ. ಆ ಬೆಳಕಿನ ಮೇಲೆ ನಾವು ಬಿಂದು ನೀರಿನ ಜಲವನ್ನು ಸುರಿತೀವಲ್ಲ, ಹಾಕಿ ಒಂದೊಂದೇ ಈ ಥರಕ್ಕೆ ಹಾಕ್ತೀವಲ್ವ, ಅದು ನಮಗೆ ಆ ಪರಮಾತ್ಮ ಮೇಲೆ ಬಿದ್ದಂಗೆ ಆಗುತ್ತೆ. ಆಗ ನಾವು ತಗೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಆ ಪರಮಾತ್ಮನಿಂದಲೇ ಬಂತು ನಮಗೆ ಅನ್ನುವಂತಹ ಭಾವನೆ ನಮಗೆ ಬಂದಾಗ ನಮಗೊಂದೆಲ್ಲ ಒಂದು ಕಡೆ ಸ್ವಲ್ಪ ತೃಪ್ತಿನೂ ಕೂಡ ಸಿಗುತ್ತೆ. ಈ ರೀತಿ ನಾವು ಪಾದೋದಕವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಯಾವುದೋ ಒಬ್ಬ ಸ್ವಾಮೀಜಿ ತೊಳೆದಂತಹ ಕಾಲಿ ತೊಳೆದಂತಹ ನೀರು ಅಂತ ನಾವು ಅಂದ್ಕೊಳ್ಬಾರ್ದು. ಪಾದ ತೊಳೆದ ನೀರು ಯಾವತ್ತೂ ಕೂಡ ಪಾದೋದಕ ಅಲ್ಲವೇ ಇಲ್ಲ. ಮನುಷ್ಯನ ಪಾದ ತೊಳೆಯೋದು ಅಥವಾ ಸ್ವಾಮೀಜಿ ಪಾದ ತೊಳೆಯೋದು, ಅದನ್ನು ತಲೆ ಮೇಲೆ ಹಾಕ್ಕೊಳ್ಳೋದು, ಮನೆಗೆಲ್ಲ ಸಿಂಪಡಿಸೋದು, ಇವು ಅಜ್ಞಾನ. ಇದನ್ನು ಯಾವ ಕಾರಣಕ್ಕೂ ಕೂಡ ನಾವು ಮಾಡಲೇಬಾರ್ದು. ಯಾವುದೇ ಸ್ವಾಮೀಜಿ ಏನೇ ಭಕ್ತಿ ಇದ್ರೂ ಕೂಡ, ಅವ್ರ ಮೇಲೆ ಏನೇ ನಂಬಿಕೆ ನಮಗೆ ಇದ್ರೂ ಕೂಡ, ಅವರು ಏನೇ ಪವಾಡ ಪುರುಷರಾಗಿ ಏನೇ ಮಾಡಿದ್ರೂ ಕೂಡ, ಅವರ ಪಾದವನ್ನು ತೊಳೆದಂತಹ ನೀರು ಅದು ಪಾದೋದಕ ಅಲ್ಲವೇ ಅಲ್ಲ ಎಂಬುದಾಗಿ ನಮ್ಮ ಶರಣರು ಕಟ್ಟಪ್ಪಣೆ ಮಾಡಿದರೆ, ಅದಕ್ಕೆ ಸಂಬಂಧಪಟ್ಟಂಥ ವಚನಗಳನ್ನು ನಾವು ನಿಮಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹೇಳ್ತೀವಿ. ಆದ್ದರಿಂದ ಒಂದಂತೂ ನಾವು ಸತ್ಯವಾದಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ನಾವು ಇವತ್ತಿನ ಕಾಲಮಾನಕ್ಕೆ ಲಿಂಗದ ಮೇಲೆ ಹಾಕಿದಂತಹ, ನಾವು ಮೊದಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಲಿಂಗೋದಕ, ಆ ಲಿಂಗೋದಕ ನೀರನ್ನು ಲಿಂಗದ ಮೇಲೆ ಹಾಕಿ ನಾವೇನು ತಗೊಳ್ತೀವಲ್ಲ ಅದಕ್ಕೆ ನಾವು ಪಾದೋದಕ ಎಂಬುದಾಗಿ ನಾವು ಕರ್ಕೊಂಡು ಅದನ್ನು ಸೇವನೆ ಮಾಡೋಣ ಅಂತ ಹೇಳ್ತಾ, ಯಾವ ಕಾರಣಕ್ಕೂ ಸಹ ಮೂಢನಂಬಿಕೆಗಳ ಆಚರಣೆಗಳ ವಿಚಾರಕ್ಕೆ ನಾವು ಹೋಗಲೇಬಾರ್ದು. ಒಂದು ವೇಳೆ ಯಾರಾದ್ರೂ ಅಂಥ ಮೂಢನಂಬಿಕೆಗಳ ಆಚರಣೆಗಳು ಮಾಡ್ತಾ ಇದ್ದರೆ ನಾವು ಖಂಡಿಸಬೇಕಾಗುತ್ತೆ. ಯಾವುದೋ ಒಂದು ಸ್ವಾಮೀಜಿ ಕಾಲು ತೊಳೆದಿದ್ದು ತೊಗೊಂಡು ಬಂದು ಲಿಂಗದ ಮೇಲೆ ಏನಾದರೂ ಹಾಕಿದ್ರು ಅಂತಂತಂದರೆ ಅದಕ್ಕೂ ಅಂತ ಮಹಾಪಾಪ ಮತ್ತೊಂದಿಲ್ಲ.
ಆ ರೀತಿ ಹೇಳ್ಕೊಟ್ಟವರು ಕೂಡ ಪಾಪಿಗಳಾಗ್ತಾರೆ, ಈ ಆ ಥರ ಮಾಡಿದವರು ಕೂಡ ಪರಮ ಪಾಪಿಗಳಾಗಿಬಿಡ್ತಾರೆ. ಅದರಿಂದ ಲಿಂಗನೇ ಬೇರೆ, ಮನುಷ್ಯನೇ ಬೇರೆ. ಲಿಂಗ ಪರಮಾತ್ಮನ ಸ್ವರೂಪ, ಲಿಂಗ ಪರಮಾತ್ಮನ ಕುರುಹು ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಮನುಷ್ಯ ಮನುಷ್ಯನೇ, ಅವರೆಷ್ಟೇ ದೊಡ್ಡ ಸಾಧನೆ ಮಾಡಿರಲಿ, ಅವನೆಂಥ ಮಹಾತ್ಮನೇ ಆಗಿರಲಿ, ಅವ್ರು ಏನೇ ಆಗಿರಲಿ, ಮನುಷ್ಯ ಮನುಷ್ಯನೇ, ಪರಮಾತ್ಮ ಪರಮಾತ್ಮನೇ. ಯಾವ ಮನುಷ್ಯರನ್ನು ಕೂಡ ಪರಮಾತ್ಮನ ಸ್ಥಾನಕ್ಕೆ ತಗೊಂಡೋಗಿ ನಾವಿಟ್ಟರೆ ನಮ್ಮಂಥ ಕೆಟ್ಟವರು ಈ ಭೂಲೋಕದಲ್ಲಿ ಇನ್ಯಾರೂ ಇಲ್ಲ ಅನ್ನುವಂತಹ ಎಚ್ಚರಿಕೆ ಮಾತನ್ನು ನಮಗೆ ಶರಣರು ಕೊಟ್ಟಿರೋದ್ರಿಂದ ನಾವು ನೀವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. Thank you.